ಮೂರು ಪಕ್ಷಗಳು ಎರಡೆರಡು ಪಟ್ಟಿಯನ್ನು ಬಿಡುಗಡೆ ಮಾಡ್ಕೊಂಡು ಕೂತಿವೆ. ಮೂರನೇ ಪಟ್ಟಿ ಮೂರು ಪಕ್ಷಗಳು ಇವರೆಗೂ ಬಿಡುಗಡೆ ಮಾಡಿಲ್ಲ. ಹಾಗಾದ್ರೆ ಯಾರು ಮೊದಲಿಗೆ ಮೂರನೇ ಪಟ್ಟಿ ಬಿಡುಗಡೆ ಮಾಡ್ತಾರೆ? ಕಾಂಗ್ರೆಸ್. ಕಾಂಗ್ರೆಸ್ನ ಮೂರನೇ ಪಟ್ಟಿ ಬಿಡುಗಡೆ ಆಗುತ್ತಾ? ಹಾಗಾದ್ರೆ ಬಿಡುಗಡೆ ಆದದ್ದೇ ಹೌದಾದ್ರೆ ಅಚ್ಚರಿಯ ಅಭ್ಯರ್ಥಿ ಘೋಷಣೆ ಆಗುತ್ತಾ ಇವತ್ತು ಅಥವಾ ನಾಳೆ? ಕಾಂಗ್ರೆಸ್ನ ಮೂರನೇ ಪಟ್ಟಿ ಬಿಡುಗಡೆ ಮಾಡುವ ವಿಚಾರವಾಗಿ ಈಗಾಗಲೇ ಸಿದ್ದರಾಮಯ್ಯನವರು ಒಂದು ಸುಳಿವು ಕೊಟ್ಟಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಎರಡೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ? ಕೋಲಾರದಿಂದ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಸಿದ್ದರಾಮಯ್ಯ ಅವರ ಕೋಲಾರ ಸ್ಪರ್ಧೆ ಸಸ್ಪೆನ್ಸ್ ಆಗಿ ಉಳಿದುಕೊಂಡಿದೆ. ಸೋ ನಾಳೆ ರಾಹುಲ್ ಗಾಂಧಿ ಅವರ ಆಗಮನ ಆಗುತ್ತೆ. ಈ ನಾಳೆಯ ಸಮಾವೇಶ ಕೋಲಾರದಲ್ಲೇ ನಡೆಯುತ್ತೆ. ಕೋಲಾರದ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯ ಅವರ ಹೆಸರು ಘೋಷಣೆ ಮಾಡ್ತಾರಾ? ಈ ಮುಖಾಂತರ ಕೋಲಾರದಲ್ಲಿ ಒಂದು ಹೊಸ ರಾಜಕೀಯ ಅಲೆಯನ್ನು ಸೃಷ್ಟಿ ಮಾಡುವಂತ ಸಾಧ್ಯತೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದ್ಯಾ? ಟೋಟಲ್ ಆಗಿ ಇವೆಲ್ಲ ಪ್ರಶ್ನೆ ಇದೆ. ಸಿದ್ದರಾಮಯ್ಯನವರ ಎರಡನೇ ಕ್ಷೇತ್ರ ಈಗಾಗಲೇ ವರುಣಾದಿಂದ ಸ್ಪರ್ಧಿಸೋದಾಗ ಅವರ ಹೆಸರು ಕೂಡ ಕೇಳಬಂದಿದೆ, ಅವರ ಹೆಸರು ಘೋಷಣೆಯಾಗಿದೆ. ಎರಡನೇದಾಗಿ ಹೈಕಮಾಂಡ್ ಓಕೆ ಅಂತಂದ್ರೆ ನಾನು ಕೋಲಾರದಿಂದಲೂ ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೋಲಾರದಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದಾರೆ, ಒಂದು ಮನೆಯನ್ನ ಈಗಾಗಲೇ ಖರೀದಿ ಮಾಡಿದ್ದಾರೆ ಸಿದ್ದರಾಮಯ್ಯ. ಸೋ ಕೋಲಾರದಿಂದ ಸ್ಪರ್ಧೆಗೆ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಅನುಮತಿ ಸಿಕ್ಕಿದ್ಯಾ? ಸಿಕ್ಕಿದ್ದೆ ಹೌದಾದ್ರೆ ನಾಳೆ ಘೋಷಣೆ ಆಗುತ್ತಾ? ಮೂರನೇ ಪಟ್ಟಿಯಲ್ಲಿ ಘೋಷಣೆ ಆಗುತ್ತಾ? ಮೂರನೇ ಪಟ್ಟಿ ಇವತ್ತು ಘೋಷಣೆ ಆಗುತ್ತಾ? ನಾಳೆ ಘೋಷಣೆ ಆಗುತ್ತಾ? ಸದ್ಯಕ್ಕೆ ಇವೆಲ್ಲ ಪ್ರಶ್ನೆಗಳಿದೆ. ಮೂರನೇ ಪಟ್ಟಿ ಇವತ್ತು ಘೋಷಣೆ ಮಾಡೋದಾದ್ರೆ ಏನೆಲ್ಲ ತೊಡಕುಗಳಿದೆ ಅವು ಕೂಡ ಸದ್ಯಕ್ಕೆ ಪ್ರಶ್ನೆಯಲ್ಲಿದೆ. ಸದ್ಯಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಆನಂದ್, ಕಾಂಗ್ರೆಸ್ನ ಮೂರನೇ ಪಟ್ಟಿ ಈಗ ಬಿಡುಗಡೆ ಆಗೋದ ಕ್ಷಣಗಣನೆ ಆರಂಭ ಆಗಿದೆ, ಆದರೆ ರಾಹುಲ್ ಗಾಂಧಿ ಅವರ ಕೋಲಾರ ಸಮಾವೇಶ ಕಾಂಗ್ರೆಸ್ನ ಮೂರನೇ ಪಟ್ಟಿ ಇವೆರಡನ್ನ ಸಮೀಕರಣ ಮಾಡಿದಾಗ ಇವತ್ತೇ ರಿಲೀಸ್ ಆದರೆ ಏನಾಗುತ್ತೆ? ನಾಳೆ ರಿಲೀಸ್ ಆದರೆ ಏನಾಗುತ್ತೆ? ರಿಲೀಸ್ ಯಾವಾಗ ಆಗೋ ಸಾಧ್ಯತೆ ಇದೆ ಆನಂದ್? ಪ್ರಣಂತ, ಪ್ರಮುಖವಾಗಿ ನಾಳೆಯೊಳಗೆ ಮೂರನೇ ಪಟ್ಟಿ ಬಿಡುಗಡೆ ಆಗ್ತಕ್ಕಂತ ಎಲ್ಲಾ ಸಾಧ್ಯತೆ ಇದೆ. ಯಾಕೆಂದ್ರೆ ಕೋಲಾರದಲ್ಲಿ ನಾಳೆ ರಾಹುಲ್ ಗಾಂಧಿ ಅವರು ಜೈ ಭಾರತ್ ಸಮಾವೇಶವನ್ನ ಇಟ್ಕೊಂಡಿದ್ದಾರೆ. ಆ ಸಮಾವೇಶದಲ್ಲೇ ಸಿದ್ದರಾಮಯ್ಯನವರು ಕೋಲಾರ ಸ್ಪರ್ಧೆ ಮಾಡ್ತಾರೆ ಇಲ್ವೋ ಅನ್ನೋ ವಿಚಾರ ಗೊತ್ತಾಗುತ್ತೆ. ಯಾಕೆಂದ್ರೆ ಕೊನೆವರೆಗೂ ಕೂಡ ಮೂರನೇ ಪಟ್ಟಿಯನ್ನ ಬಿಡುಗಡೆ ಮಾಡದೆ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಮಾಡ್ಕೊಂಡಿದ್ರು. ಕೆಲವೊಂದು ಹೈ ವೋಲ್ಟೇಜ್ ಕ್ಷೇತ್ರಗಳೇನಿದೆ ಆ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನ ಇಳಿಸಬೇಕು ಅಂತ ಬಹಳಷ್ಟು ಒಂದು ತೀರ್ಮಾನಗಳನ್ನ ಮಾಡ್ಕೊಂಡಿದ್ರು. ಇದ್ರ ಜೊತೆಗೆ ಬಹಳಷ್ಟು ಆಕಾಂಕ್ಷಿಗಳು ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಬಂಡಾಯ ಹೇಳಬಾರದು, ಬಹಳಷ್ಟು ಅಳೆದು ತೂಗಿ ಎಲ್ಲರನ್ನೂ ಸಮಾಧಾನ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಂಡು ಟಿಕೆಟ್ ಅನ್ನ ಘೋಷಣೆ ಮಾಡಬೇಕು ಅಂತ ಬಹಳಷ್ಟು ವಿಳಂಬವಾಗಿ ಈಗ ಟಿಕೆಟ್ ಘೋಷಣೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆಯೊಳಗೆ ಕಾಂಗ್ರೆಸ್ನ ಮೂರನೇ ಪಟ್ಟಿ ಬಿಡುಗಡೆ ಆಗ್ತಕ್ಕಂತ ಒಂದು ಸಾಧ್ಯತೆ ಇದೆ. ಅಂತಿಮವಾಗಿ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅಂತ ಬಹಳಷ್ಟು ಒಂದು ಪಟ್ಟನ್ನ ಹಿಡಿದಿದ್ದಾರೆ. ಜೊತೆಗೆ ಕೋಲಾರದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಮುಖಂಡರು ಕೂಡ ಸಿದ್ದರಾಮಯ್ಯನವರನ್ನೇ ಅಖಾಡಕ್ಕೆ ಇಳಿಸಬೇಕು ಅಂತ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ನಾಳೆ ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೋ ಇಲ್ಲೋ ಅನ್ನೋ ಒಂದು ಎಲ್ಲ ಸಸ್ಪೆನ್ಸ್ ಕುತೂಹಲ ಏನಿದೆ ಇದೆಲ್ಲದಕ್ಕೂ ಕೂಡ ತೆರೆ ಬೀಳ್ತಕ್ಕಂಥ ಸಾಧ್ಯತೆಗಳಿದೆ. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನಾಳೆ ಕೋಲಾರದಲ್ಲಿ ಮಧ್ಯಾಹ್ನ ರಾಹುಲ್ ಗಾಂಧಿ ಅವರ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಖುದ್ದು ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯ ಸ್ಪರ್ಧೆಯನ್ನ ಘೋಷಣೆ ಮಾಡ್ತಾರೆ ಅನ್ನೋದು ವಿಚಾರಗಳು ತುಂಬಾ ಕೇಳ್ಪಟ್ಟಿರ್ತಕ್ಕಂಥದ್ದು. ನಿನ್ನೆ ಕೋಲಾರ ನಾಯಕರ ಜೊತೆನೂ ಕೂಡ ಸಭೆ ನಡೆಸೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ರು, ಆದ್ರೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಸಭೆಯನ್ನ ಮುಂದೂಡಲಾಗಿತ್ತು. ಜೊತೆಗೆ ನಿನ್ನೆ ಸಿದ್ದರಾಮಯ್ಯನವರು ಕೋಲಾರ ನಾಯಕರ ಜೊತೆನೂ ಕೂಡ ಸ್ಪರ್ಧೆ ಮಾಡಿ ಎಲ್ಲಾ ರೀತಿಯ ಒಂದು ಮಾತುಕತೆಯನ್ನ ನಡೆಸಿದ್ದಾರೆ. ಅಂತಿಮವಾಗಿ ನಾಳೆಯೊಳಗೆ ಎಲ್ಲದಕ್ಕೂ ಕೂಡ ಸ್ಪಷ್ಟವಾದಂತ ಒಂದು ಚಿತ್ರಣ ಸಿಗುತ್ತೆ ಪ್ರಣೋದ್. ರೈಟ್, ಥ್ಯಾಂಕ್ ಯು ಆನಂದ್ ತಮ್ಮ ಡೀಟೇಲ್ಸ್ಗಾಗಿ.